ಎಲ್ರಿಗೂ ನಮಸ್ಕಾರ. ನಾನು ಸುಮಾರು 49ನೇ ವರ್ಷ ಚಿತ್ರರಂಗಕ್ಕೆ ಬಂದು 25 ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಾನು ಮಾಡಿದ್ದೀನಿ. 100 ದಿನಗಳು ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ. 50 ದಿನ ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ. 25 ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂಥ ಈ ಕೃಷ್ಣಂ ಪ್ರಣಯ ಸಖಿ ಚಿತ್ರದಲ್ಲೂ ನಾನು ಅಭಿನಯಿಸಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಏಕೆಂದರೆ ಇವತ್ತಿನ ದಿನಮಾನಗಳಲ್ಲಿ 25 ದಿನಗಳು ಅಂತಂದರೆ 25 ವಾರವೇ. ಏಕೆ ಅಂತಂದರೆ 4 ವಾರ ಆದಮೇಲೆ ಜನ ಥಿಯೇಟ್ರ್ಗಳಿಗೆ ಬರೋದು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಏನು 25 ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು. ಆದರೆ ಇದು ನಮಗೆ 25 ವಾರಗಳು ಓಡದಷ್ಟು, ಆಗಿನ ಕಾಲದಲ್ಲಿ 25 ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು 25 ದಿನಗಳಲ್ಲೇ ಕಲೆಕ್ಷನ್ ಆಗಿದೆ. ಸೊ ಹಾಗಾಗಿ ಇದು ಬೇಸರ ಪಡೋವಂಥ ಒಂದು ವಿಷಯ ಏನಲ್ಲ, ಸಂತೋಷ ಪಡೋವಂಥದ್ದು, ಹೆಮ್ಮೆ ಪಡೋವಂಥದ್ದು ವಿಷಯ. ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರೋದು. ಸುಮಾರು ನಾನು ಹತ್ತತ್ರ 400 ಸಿನಿಮಾಗಳ ಮೇಲೆ ಮಾಡಿದ್ದೀನಿ, ಆದರೆ ಇವರು ನಂಬರ್ ಫಸ್ಟಲ್ಲಿ ನಿಲ್ತಾರೆ. ಪ್ರಶಾಂತ್ ಜಿ ರುದ್ರಪ್ಪ ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದರೆ, ನನ್ನೊಬ್ಬನ್ನೇ ಅಲ್ಲ, ಪ್ರತಿಯೊಬ್ಬ ಕಲಾವಿದನನ್ನು, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನನ್ನು ಎಲ್ಲರನ್ನೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅವರಿಗೆ ದೇವರು ಚೆನ್ನಾಗಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಅವರ ಬ್ಯಾನರಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಚಿತ್ರಗಳು ಹೊರಬರಲಿ, ಕನ್ನಡ ಜನತೆಗೆ ನೀಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶಕ ಶ್ರೀನಿವಾಸ ರಾಜು ಅವ್ರ ಜೊತೆಯಲ್ಲಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ, ಇದು ಅವ್ರ ಜೊತೆಯಲ್ಲಿ 2ನೇ ಸಿನಿಮಾ. ಅವರು ಎಲ್ಲೇ ಇದ್ರೂ ನಮ್ಮ ಜ್ಞಾಪಕ ಮಾಡಿಕೊಂಡು ಕರೆದು ಒಳ್ಳೆ ಪಾತ್ರ ಕೊಟ್ಟು ನನ್ನಿಂದ ಮಾಡಿಸಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದ ಹೇಳ್ತೇನೆ. ಇನ್ನೂ ಹೆಚ್ಚಿಗೆ ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.